नमस्कार नम चल के स्वागत इंदिन वीडियो हीरो स्प्लेंडर प्लस न ब्लैक एंड एक्सेंट वर्षन कलर्स बंद बाइक न माइलेज बाइक न फीचर्स बाइक न ऑन रोड प्राइस अंतोण बनी अदिना मुंचे चानल के सब्सक्राइब आगे सब्सक्राइब आगे पक्कदल्लिरो बेल आइकन प्रेस स्प्लेंडर प्लस नाल्कु वर्षन बरुत्तदे किक अलॉय सेल्फ अलॉय ब्लैक एंड एक्सेंट एडिशन 100 मिलियन एडिशन बरुत्तदे वीडियो ब्लैक एंड एक्सेंट बग्गे तिळिदुकोळ्ळोण यह बाइक वट्टु मूरु कलर ऑप्शन्स बरुत्तदे फायरफ्लाई गोल्डन बीटल रेड हागू बंबलबी येलो कलर बरुत्तदे कलर डिफरेंट आदा ग्राफिक्स बरुत्तदे निमगे याव बाइक ना ग्राफिक्स इष्टवागिदे अदन्नु पर्चेस माडबहुदु बाइक ना लुक्स नोडोदादरे बाइक ना बॉडी कलर ब्लैक बरुत्तदे केवल ग्राफिक कलर्स अष्टे चेंज आगुत्तदे बाइक ना मुंदगडे नोडोदादरे बेसिक आदा हेड लाइट बरुत्तदे हेड लाइट हलोजन बल्ब अन्नु होंदिदे मत्तु साइड नल्ली ओंदिष्टु ग्राफिक्स नोडलु सिगुत्तदे इन्नु साइड व्यू नल्ली नोडोदादरे अलॉय व्हील्स गळु ब्लैक कलर अल्ली बरुत्तदे मत्तु इंजिन कूड ब्लैक कलर अल्ली बरुत्तदे इन्नु साइड पैनल अल्ली स्प्लेंडर प्लस अंत लोगो ಬರುತ್ತದೆ ಅದರ ಮೇಲೆ ಗ್ರಾಫಿಕ್ಸ್ ಅನ್ನು ಹೊಂದಿದೆ ಇನ್ನು ಹಿಂದಗಡೆ ಗ್ರ್ಯಾಬ್ ರೈಲ್ ವಿತ್ ಕ್ಯಾರಿಯರ್ ಅನ್ನು ಹೊಂದಿದೆ ಇನ್ನು ಈ ಬೈಕ್ ನ ಫ್ಯೂಲ್ ಟ್ಯಾಂಕ್ ಮೇಲೆ ಹೀರೋ ಅಂತ ಬ್ಯಾಡ್ಜಿಂಗ್ ಅನ್ನು ಬರುತ್ತದೆ ಅದರ ಮೇಲೂ ಕೂಡ ಗ್ರಾಫಿಕ್ಸ್ ಅನ್ನು ಬರುತ್ತದೆ ಇನ್ನು ಸೈಲೆನ್ಸರ್ ಮೇಲೆ ಒಂದು ಕ್ರೋಮ್ ಫಿನಿಶ್ ಅನ್ನು ಕೊಟ್ಟಿದ್ದಾರೆ ಇನ್ನು ಹಿಂದಗಡೆ ನೋಡೋದಾದರೆ ಒಂದು ಬೇಸಿಕ್ ಆದ ಟೈಲ್ ಲ್ಯಾಂಪ್ ಅನ್ನು ಹೊಂದಿದೆ ಮತ್ತು ಸೈಡ್ ಇಂಡಿಕೇಟರ್ಸ್ ಕೂಡ ಹೊಂದಿದೆ ಇನ್ನು ಈ ಬೈಕ್ ನ ಫೀಚರ್ಸ್ ನೋಡೋದಾದರೆ ಈ ಬೈಕ್ ನಲ್ಲಿ ಪ್ರೋಗ್ರಾಮ್ಡ್ ಫ್ಯೂಲ್ ಇಂಜೆಕ್ಷನ್ ಅನ್ನು ಹೊಂದಿದೆ ಅಂದ್ರೆ ಇಂಜಿನ್ ನಲ್ಲಿ ಫ್ಯೂಲ್ ಇಂಟೇಕ್ ECU ಅಂದ್ರೆ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್ ಇಂದ ಮಾನಿಟರ್ ಆಗುತ್ತದೆ ಇದರಿಂದ ಫ್ಯೂಲ್ ಎಫಿಷಿಯನ್ಸಿ ಹೆಚ್ಚಿಸುತ್ತದೆ ಈ ಬೈಕ್ ನ ಆಕ್ಸಿಜನ್ ಸೆನ್ಸರ್ಸ್ ಮತ್ತು ಕ್ರ್ಯಾಂಕ್ ಪೊಸಿಷನ್ ಸೆನ್ಸರ್ ಇಂದ ಪ್ರಿಸೈಸ್ ಫ್ಯೂಲ್ ಕನ್ಸಂಪ್ಷನ್ ಆಗುತ್ತದೆ ಈ ವರ್ಷನಲ್ಲಿ ಐತ್ರಿಯಸ್ ಟೆಕ್ನಾಲಜಿಯನ್ನು ಹೊಂದಿದೆ ಇದರಿಂದ ಗಾಡಿಯು ಐಡಲ್ ಇದ್ದಾಗ ಇಂಜಿನ್ ಆಫ್ ಆಗುತ್ತದೆ ಮತ್ತು ಇನ್ಸ್ಟೆಂಟ್ಲಿ ರೀಸ್ಟಾರ್ಟ್ ಆಗುತ್ತದೆ ಇದರಿಂದ ಪೆಟ್ರೋಲ್ ಉಳಿತಾಯವಾಗುತ್ತದೆ ಈ ಮೂರು ಫೀಚರ್ ಗಳಿಂದ ನಾರ್ಮಲ್ ಗಿಂತ 9% ಅಷ್ಟು ಹೆಚ್ಚಿಗೆ ಫ್ಯೂಲ್ ಸೇವ್ ಆಗುತ್ತದೆ ಈ ಬೈಕ್ ನಲ್ಲಿ ಇನ್ಸ್ಟೆಂಟ್ ಪಿಕಪ್ ಅನ್ನು ಹೊಂದಿದೆ ಎರಿಕೆ ಜಾಗದಲ್ಲಿ ಸರಳವಾಗಿ ಸಾಗುತ್ತದೆ ಈ ಬೈಕ್ ನಲ್ಲಿ ಟ್ಯೂಬ್ಲೆಸ್ ಟೈರ್ಸ್ ಒಂದಿಗೆ ಬರುತ್ತದೆ ಹಾಗೆ ಮೇಂಟೆನೆನ್ಸ್ ಫ್ರೀ ಬ್ಯಾಟರಿಯನ್ನು ಹೊಂದಿದೆ ಇದರಲ್ಲಿ ಇಂಜಿನ್ ಆಯಿಲ್ ಟೆಂಪರೇಚರ್ ಸೆನ್ಸರ್ ಇಂದ ಹೈ ಟೆಂಪರೇಚರ್ ಅನ್ನು ಕಂಟ್ರೋಲ್ ಮಾಡುತ್ತದೆ ಇದರಲ್ಲಿ ಇಂಟೇಕ್ ಏರ್ ಟೆಂಪರೇಚರ್ ಸೆನ್ಸರ್ ಅನ್ನು ಹೊಂದಿದೆ ಇದು ಏರ್ ಡೆನ್ಸಿಟಿ ಅನ್ನು ಮಾನಿಟರ್ ಮಾಡುತ್ತದೆ ಇದರಿಂದ ಈ ಬೈಕ್ ಅನ್ನು ಹೈ ಆಲ್ಟಿಟ್ಯೂಡ್ ಅಂದ್ರೆ ಎತ್ತರ ಪ್ರದೇಶದಲ್ಲಿಯೂ ಕೂಡ ಚಲಿಸಬಹುದು ಹಾಗೆ ಇದರಿಂದ ಎಲ್ಲಾ ವೆದರ್ ಕಂಡೀಷನ್ ಅಲ್ಲಿ ಕೂಡ ಈ ಬೈಕ್ ಸರಳವಾಗಿ ಸ್ಟಾರ್ಟ್ ಆಗುತ್ತದೆ ಈ ಬೈಕ್ ನಲ್ಲಿ ವೆಹಿಕಲ್ ಸ್ಪೀಡ್ ಸೆನ್ಸರ್ ಅನ್ನು ಹೊಂದಿದೆ ಬೈಕ್ ಮೇಲೆ ಹೇಗೆ ವೇಟ್ ಲೋಡ್ ವೇರಿ ಆಗುತ್ತದೋ ಅದೇ ರೀತಿ ಈ ಬೈಕ್ ನ ಪುಲ್ಲಿಂಗ್ ಪವರ್ ಕೂಡ ವೇರಿ ಆಗುತ್ತದೆ ಈ ಬೈಕ್ ನಲ್ಲಿ 165 mm ಗ್ರೌಂಡ್ ಕ್ಲಿಯರೆನ್ಸ್ ಅನ್ನು ಹೊಂದಿದೆ ಹಾಗೆ ಇದರಲ್ಲಿ ಲಾಂಗ್ ಮತ್ತು ಕಂಫರ್ಟಬಲ್ ಆದ ಸೀಟ್ ಅಂತಿಗೆ ಬರುತ್ತದೆ ಈ ಬೈಕ್ ನ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಅನಲಾಗ್ ಡಿಸ್ಪ್ಲೇ ಅಲ್ಲಿ ಬರುತ್ತದೆ ಇದರಲ್ಲಿ ಸ್ಪೀಡ್ ಇಂಡಿಕೇಟರ್ ಐತ್ರಿಯಸ್ ಇಂಡಿಕೇಟರ್ ಫ್ಯೂಲ್ ಇಂಡಿಕೇಟರ್ ಹಾಗೂ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಅಂತಿಗೆ ಬರುತ್ತದೆ ಈ ಬೈಕ್ ಚಲಿಸುವಾಗ ಬಿದ್ದರೆ ಇಂಜಿನ್ ಆಟೋಮೆಟಿಕ್ ಆಗಿ ಆಫ್ ಆಗುತ್ತದೆ ಇವು ಈ ಬೈಕ್ ನ ಫೀಚರ್ಸ್ ಗಳಾಗಿತ್ತು ಈ ಬೈಕ್ ನಲ್ಲಿ ಒಳ್ಳೆ ಫೀಚರ್ಸ್ ಒಂದಿಗೆ ಬರುತ್ತದೆ ಇನ್ನು ಈ ಬೈಕ್ ನ ಇಂಜಿನ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಏರ್ ಕೂಲ್ಡ್ 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಅನ್ನು ಹೊಂದಿದೆ ಈ ಬೈಕ್ ನ ಡಿಸ್ಪ್ಲೇಸ್ಮೆಂಟ್ 97.2 ಸಿಸಿ ಆಗಿದೆ ಈ ಬೈಕ್ ನ ಮ್ಯಾಕ್ಸಿಮಮ್ ಪವರ್ 7.91 bhp ಆಗಿದ್ದು ಮ್ಯಾಕ್ಸಿಮಮ್ ಟಾರ್ಕ್ 8.05 ನ್ಯೂಟನ್ ಮೀಟರ್ ಅನ್ನು ಜನರೇಟ್ ಮಾಡುತ್ತದೆ ಈ ಬೈಕ್ ನ ಕೂಲಿಂಗ್ ಸಿಸ್ಟಮ್ ಏರ್ ಕೂಲ್ಡ್ ಆಗಿದ್ದು ಒಟ್ಟು 4 ಸ್ಪೀಡ್ ಮ್ಯಾನುವಲ್ ಗೇರ್ಸ್ ಗಳನ್ನು ಹೊಂದಿದೆ ಇನ್ನು ಈ ಬೈಕ್ ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡುವುದಾದರೆ 9.82 ಲೀಟರ್ಸ್ ಅಲ್ಲಿ ಬರುತ್ತದೆ ಇನ್ನು ಮೈಲೇಜ್ ನೋಡುವುದಾದರೆ 65 ರಿಂದ 70 ಕಿಲೋಮೀಟರ್ ಪರ್ ಲೀಟರ್ ಅನ್ನು ಕೊಡುತ್ತದೆ ಇದು ರೈಡಿಂಗ್ ಕಂಡೀಷನ್ ಮೇಲೆ ವೇರಿ ಆಗಬಹುದು ಇನ್ನು ಬ್ರೇಕಿಂಗ್ ಸಿಸ್ಟಮ್ ನೋಡೋದಾದರೆ ಇಂಟಿಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್ ಅಲ್ಲಿ ಬರುತ್ತದೆ ಫ್ರಂಟ್ ಮತ್ತು ರೇರ್ ವೀಲ್ ಅಲ್ಲಿ ಎರಡು ಡ್ರಮ್ ಟೈಪ್ ಅಲ್ಲಿ ಬರುತ್ತದೆ ಇನ್ನು ಫ್ರಂಟ್ ಮತ್ತು ರೇರ್ ವೀಲ್ ನ ಸೈಜ್ 18 ಇಂಚ್ ಆಗಿದೆ ಇನ್ನು ಸಸ್ಪೆನ್ಷನ್ ನೋಡೋದಾದರೆ ಫ್ರಂಟ್ ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ ಅನ್ನು ಹೊಂದಿದ್ದು ರೇರ್ ಸಸ್ಪೆನ್ಷನ್ 5 ಸ್ಟೆಪ್ ಅಡ್ಜಸ್ಟಬಲ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ ಗಳನ್ನು ಹೊಂದಿದೆ ಈ ಬೈಕ್ ನ ಒಟ್ಟು ವೇಟ್ 112 ಕೆಜಿ ಇದು ಲೈಟ್ ವೇಟ್ ಆಗಿದೆ ಇನ್ನು ಈ ಬೈಕ್ ನ ಡೈಮೆನ್ಷನ್ಸ್ ನೋಡೋದಾದರೆ ಓವರ್ ಆಲ್ ಲೆಂತ್ 2000 mm ಓವರ್ ಆಲ್ ವಿಡ್ತ್ 720 mm ಓವರ್ ಆಲ್ ಹೈಟ್ 1052 mm ವೀಲ್ ಬೇಸ್ 1736 mm ಗ್ರೌಂಡ್ ಕ್ಲಿಯರೆನ್ಸ್ 165 mm ಹಾಗೆ ಸೀಟ್ ಹೈಟ್ 785 mm ಒಂದಿಗೆ ಬರುತ್ತದೆ ಈ ಬೈಕ್ ಅನ್ನು ಯಾರಾದರೂ ಕೂಡ ಆರಾಮಾಗಿ ರೈಡ್ ಮಾಡಬಹುದು ಇನ್ನು ಈ ಬೈಕ್ ನ ಎಕ್ಸ್ ಶೋರೂಮ್ ಪ್ರೈಸ್ 66180 ರೂಪಾಯಲ್ಲಿ ಬಂದರೆ ಈ ಬೈಕ್ ನ ಆನ್ ರೋಡ್ ಪ್ರೈಸ್ 81600 ರೂಪಾಯಲ್ಲಿ ಬರುತ್ತದೆ ಹೀರೋ ಸ್ಪ್ಲೆಂಡರ್ ಪ್ಲಸ್ ತುಂಬಾ ಒಳ್ಳೆಯ ಬೈಕ್ ಆಗಿದೆ ತುಂಬಾ ವರ್ಷಗಳಿಂದ ಇದು ಮಾರ್ಕೆಟ್ ನಲ್ಲಿ ಇದೆ ಹಾಗೂ ಈ ಬೈಕ್ ನಲ್ಲಿ ತುಂಬಾ ಒಳ್ಳೆಯ ಗ್ರಾಫಿಕ್ಸ್ ಗಳನ್ನು ಹೊಂದಿದೆ ಮತ್ತು ಒಳ್ಳೆಯ ಲುಕ್ಸ್ ಅನ್ನು ಹೊಂದಿದೆ ಮತ್ತು ಅಡ್ವಾನ್ಸ್ಡ್ ಫೀಚರ್ಸ್ ಗಳನ್ನು ಹೊಂದಿದೆ ಮತ್ತು ಈ ಬೈಕ್ ನ ಪ್ರೈಸ್ ಕೂಡ ಒಳ್ಳೆಯ ರೇಂಜ್ ನಲ್ಲಿ ಇದೆ ಈ ಬೈಕ್ ನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಹಾಗೂ ಈ ವರ್ಷನ ಯಾವ ಕಲರ್ ನಿಮಗೆ ಇಷ್ಟವಾಗಿದೆ ಅಂತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಹಾಗೂ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ